ಆದಾಯ ತೆರಿಗೆ ನಡೆಸಿರೋ ದಾಳಿಯಿಂದ ಶುರುವಾಗಿರೋ ಕಿಚ್ಚು ಇನ್ನೂ ಆರಿಲ್ಲ. ಧಗಧಗಿಸಿ ರಾಜಕೀಯ ಮುಖಂಡರನ್ನ ಸೆಳೀತಿದೆ. ಜೆಡಿಎಸ್ ಮುಖಂಡರು ವಿವಿಧ ಗುತ್ತಿಗೆದಾರರ ಮನೆ ಮೇಲಿನ ದಾಳಿಯಲ್ಲಿ ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ. ಈ ಸಂಬಂಧ ಎರಡನೇ ದಿನವೂ ರಾಜಕೀಯ ಕೆಸರಚಾಟ ಜೋರಾಗಿದೆ. ಐಟಿ ರೆಡ್ ಸದ್ಯ ರಾಜ್ಯ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡ್ತಿರೋ ಸುದ್ದಿ. ನಿನ್ನೆಯಷ್ಟೇ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ದೋಸ್ತಿ ನಾಯಕರ ಸಂಬಂಧಿ ವಿವಿಧ ಗುತ್ತಿಗೆದಾರರ ಮನೆಗಳ ಮೇಲೆ ಮುಗಿಬಿದ್ದಿದ್ರು. ನಿನ್ನೆ ಬೆಳಿಗ್ಗೆಯಿಂದ ತಡರಾತ್ರಿವರೆಗೂ 4 ಜಿಲ್ಲೆಗಳಲ್ಲಿ ತೀವ್ರ ಶೋಧ ನಡೆದಿತ್ತು. ಲೋಕೋಪಯೋಗಿ ಸಚಿವ ಎಚ್ಡಿ ರೇವಣ್ಣ, ಸಚಿವ ಸಿಎಸ್ ಪುಟ್ಟರಾಜು ಆಪ್ತರ ಮನೆಗಳ ಮೂಲೆ ಮೂಲೆಗಳಲ್ಲಿ ಜಾಲಾಡಿದ್ರು. ಚುನಾವಣೆ ಹೊಸ್ತಿಲಲ್ಲಿ ನಡೆದಿರುವ ಈ ಐಟಿ ದಾಳಿ ಅನೇಕ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಐಟಿ ದಾಳಿ ರಾಜಕೀಯ ಪ್ರೇರಿತವಾಗಿದ್ದು ಈ ದಾಳಿಯ ಹಿಂದೆ ಕಮಲ ಕೈವಾಡವಿದೆ ಅಂತ ಆರೋಪಿಸಿದ್ರು. ಇದೀಗ ದೋಸ್ತಿ ನಾಯಕರ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಕೂಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಬಾಂಬ್ ಎಷ್ಟರ ಮಟ್ಟಿಗೆ ಸಿಡಿದಿದೆ ಅಂದ್ರೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ರಾಜಕಾರಣಿಗಳ ನಡುವಿನ ವಾಕ್ ಸಮರಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ದೊಡ್ಡಗೌಡರು ಸಿಡಿಸಿರುವ ಬಾಂಬ್ ಎಂಥದ್ದು ಗೊತ್ತಾ? ಒಂದೊಂದಾಗಿಯೇ ಹೇಳ್ತೀವಿ ನೋಡಿ. ಬಿಜೆಪಿ ಜೊತೆ ಸರ್ಕಾರ ರಚನೆ ಒಪ್ಪದಿದ್ದಕ್ಕೆ ಐಟಿ ರೇಡ್. ಮಾಜಿ ಪ್ರಧಾನಿ ದೇವೇಗೌಡ ಬೆಚ್ಚಿಟ್ರು ದಾಳಿಯ ಸತ್ಯ. ನಿಮಗೆ ಗೊತ್ತಿರಬಹುದು, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅತಂತ್ರ ಫಲಿತಾಂಶ ಹೊರಬಿದ್ದಾಗ ದಿಲ್ಲಿಗೆ ಬರುವಂತೆ ದೇವೇಗೌಡರಿಗೆ ಅಮಿತ್ ಶಾ ಆಹ್ವಾನ ನೀಡಿದ್ದಾರೆ. ಅಮಿತ್ ಶಾ ಜೊತೆ ಕುಮಾರಸ್ವಾಮಿ ಒಂದೇ ವಿಮಾನದಲ್ಲಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು ಎಂಬಿತ್ಯಾದಿ ವದಂತಿಗಳು ಹರಡಿದ್ವು. ಇದನ್ನ ಸಾಕ್ಷೀಕರಿಸುವಂತೆ ಕೆಲ ವಿದ್ಯಮಾನಗಳು ನಡೆದಿದ್ವು ಕೂಡ. ಇದೀಗ ಈ ಆರೋಪಗಳಿಗೆ ಸಾಕ್ಷಿ ಎಂಬಂತೆ ದೇವೇಗೌಡರು ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. They tried to persuade Kumaraswamy to form the government with the support of the Bharatiya Janata Party. And before election, with all this temptation, Kumaraswamy refused to budge an inch before election or after election. ಕೇಳಿದ್ರ ದೇವೇಗೌಡರ ಮಾತು? ಸರ್ಕಾರ ರಚನೆ ಟೈಮ್ನಲ್ಲಿ ಅಮಿತ್ ಶಾ ನನ್ನನ್ನ ಭೇಟಿ ಮಾಡೋಕೆ ಯತ್ನಿಸಿದ್ರು, ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಜೊತೆ ಸರ್ಕಾರ ರಚಿಸುವಂತೆ ಒತ್ತಡ ಹಾಕಿದ್ರು. ಆದ್ರೆ ಅಮಿತ್ ಶಾ ಭೇಟಿ ನಿರಾಕರಿಸಿ ಸರ್ಕಾರ ರಚಿಸೋಕೆ ಒಪ್ಪದೇ ಇದ್ದಕ್ಕೆ ಜೆಡಿಎಸ್ ಮುಖಂಡರ ಮನೆ ಮೇಲೆ ದಾಳಿಯಾಗಿದೆ ಅಂತ ದೇವೇಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇನ್ನು ದೇವೇಗೌಡರ ಹೇಳಿಕೆಗೆ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ತಿರುಗೇಟು ನೀಡಿದ್ದಾರೆ. ತೇಜೋವಧೆ ಮಾಡುವ ರೀತಿಯ ಹೇಳಿಕೆಯನ್ನ ಜೆಡಿಎಸ್ ವರಿಷ್ಠರು ನೀಡಿರೋದು ನಾಚಿಕೆಗೇಡಿನ ಸಂಗತಿ ಅಂತ ಕಿಡಿಕಾರಿದ್ದಾರೆ. ಕರ್ನಾಟಕದ ಹಳ್ಳಿಯಲ್ಲಿರ್ತಕ್ಕಂತ ಒಬ್ಬ ಸಾಮಾನ್ಯ ರೈತನ್ ಕೇಳಿದ್ರು ಹೇಳ್ತಾರೆ, ದೇವೇಗೌಡರು ಸುಳ್ಳು ಹೇಳೋದ್ರಲ್ಲಿ ಕಣ್ಣೀರ್ ಹಾಕೋದ್ರಲ್ಲಿ ಎತ್ತಿದ ಕೈ. ಈ ಘಟನೆ ನಡೆದು 9 ಅನ್ನೋ ಲೆಕ್ಕದಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಅಷ್ಟು ದಿನದಿಂದ ಬಾಯಿ ಮುಚ್ಕೊಂಡು ಇದ್ಬಿಟ್ಟು ಈಗ ಏಕಾಏಕಿ ಈ ತರ ಹೇಳ್ತಾ ಇದ್ದಾರೆ ಅಂದ್ರೆ ಬಿಜೆಪಿ ವಿರುದ್ಧ ಸಿಎಂ ಎಚ್ಡಿಕೆ ಕೂಡ ಕೆಂಡ ತೂರಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ, ಶಾಸಕ ಅಶೋಕ್ ಏನ್ ಮಾಡಿದ್ರು ಅನ್ನೋದು ಗೊತ್ತಿದೆ. ಬಿಜೆಪಿಯಲ್ಲಿ ಇರೋರೆಲ್ಲ ಬಡವರೇನ ಅಂತ ಸಿಎಂ ಟಾಂಗ್ ಕೊಟ್ರು. ಅಶೋಕ್ ಎಲ್ಲೆಲ್ಲಿ ಲೂಟಿ ಹೊಡೆದವ್ರು ಬೇಕೇನ್ರಿ? ಇದು ಬಿಎಂಟಿಸಿ ಹರಾಜ್ ಹಾಕಿಟ್ರು. ಬಿಜೆಪಿ ನಾಯಕರ ಮನೆ ಆದ್ರೂ ದಾಳಿ ನಡೆಸಿದಾರಾ? ಏನ್ ಬಿಜೆಪಿಲಿ ಇರೋಲ್ಲ ಪಾಪ ಬಡವರು. ಅಶೋಕ್ ಏನ್ ಮಾಡವ್ರೆ ಅನ್ನೋದು ಗೊತ್ತಿದೆ, ಯಡಿಯೂರಪ್ಪ ಏನ್ ಮಾಡವ್ರೆ ಅನ್ನೋದು ಗೊತ್ತಿದೆ. ಐಟಿ ರೆಡ್ಗೆ ನಮ್ಮ ವಿರೋಧವಿಲ್ಲ, ಆದ್ರೆ ಚುನಾವಣೆ ಸಂದರ್ಭದಲ್ಲಿ ದಾಳಿ ನಡೆಸಿದ್ದು ಯಾಕೆ ಅಂತ ಸಿದ್ದರಾಮಯ್ಯ ಮೈಸೂರಲ್ಲಿ ಪ್ರಶ್ನಿಸಿದ್ದಾರೆ. ಈ ದೇಶದ ಸಂಪತ್ತು ರಕ್ಷಣೆ ಮಾಡೋದು, ದೇಶ ರಕ್ಷಣೆ ಮಾಡೋದು, ಜನರ ರಕ್ಷಣೆ ಮಾಡೋದು ಯಾವುದೇ ಚುನಾಯಿತ ಸರ್ಕಾರದ ಜವಾಬ್ದಾರಿ. ಅದನ್ನ ಜನರ ಪರವಾಗಿ ಬಳಸೋದು ಅಧಿಕಾರ, ನಮಗ್ ಬಳಸಿಕೊಳ್ಳೋದಲ್ಲ. ಅಂದಹಾಗೆ ಐಟಿ ದಾಳಿಗೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯೇ ಕಾರಣ ಅಂತ ಆರೋಪಿಸಿದ ಸಿಎಸ್ ಪುಟ್ಟರಾಜುಗೆ ಮಂಡ್ಯ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ತಿರುಗೇಟು ಕೊಟ್ಟಿದ್ದಾರೆ. ನಾನು ದಾಳಿ ಮಾಡಿಸುವಷ್ಟು ಮಟ್ಟಿಗೆ ಪ್ರಭಾವಿನ ಅಂತ ಪ್ರಶ್ನಿಸಿರುವ ಸುಮಲತಾ, ಅಂಬರೀಶ್ ಅನ್ನೋ ಶಕ್ತಿ ನನ್ನ ಜೊತೆ ಇಲ್ಲದೇ ಇದ್ದಕ್ಕೆ ಹೆಣ್ಣು ಅಂತ ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಈ ತರ ಈಗ ಅಂಬರೀಶ್ ಅವರು ಇಲ್ವಲ್ಲ, ಇದನ್ನ ಹೌದು ಇಲ್ಲ ಅಂತ ಹೇಳೋಕೆ ಬಾಯಿ ಇದೆ ಅವ್ರಿಗೆ, ಬಾಯಿಗೆ ಬಂದಾಗೆ ಮಾತಾಡ್ತಾರೆ. ಇದಕ್ಕೆ ಒಂದು ಮನಸ್ಸಾಕ್ಷಿ ಅನ್ನೋದು ಇರೋರು ಈ ತರ ಮಾತಾಡಲ್ಲ. ಯಾರಿಂದ ಯಾರು ಏನಾದ್ರು ಅನ್ನೋದು ನನಗ್ ಗೊತ್ತು, ಪುಟ್ಟರಾಜು ಗೊತ್ತು. ಒಟ್ಟಿನಲ್ಲಿ ಚುನಾವಣೆ ಬಾಗಿಲಲ್ಲೇ ನಡೆದ ಐಟಿ ದಾಳಿ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದೆ. ಲೋಕಸಭೆ ಚುನಾವಣೆಗೆ ದೋಸ್ತಿ ನಾಯಕರಿಗೆ ಸಿಕ್ಕ ಬ್ರಹ್ಮಾಸ್ತ್ರವಾಗಿದೆ. ಇದು ಮುಂದಿನ ದಿನಗಳಲ್ಲಿ ಇನ್ಯಾವ ಮಟ್ಟಕ್ಕೆ ತಲುಪುತ್ತೆ, ಚುನಾವಣೆ ಮೇಲೆ ಏನ್ ಎಫೆಕ್ಟ್ ಬೀಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ಟಿವಿ 5.